आत्मीय ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ಚಾನೆಲ್ ಕರ್ನಾಟಕ ಸಿವಿಲ್ ಇಂಜಿನಿಯರ್ ಗೆ ಸ್ವಾಗತ ಇಂದಿನ ಟಾಪಿಕ್ ಆಲ್ ಅಬೌಟ್ ಪಿಡಬ್ಲ್ಯೂಡಿ ತೀರ್ಪು ಪಿಡಬ್ಲ್ಯೂಡಿ ತೀರ್ಪಿನ ಬಗ್ಗೆ ದಿನಾಲೂ ಒಂದು 50 ಟು 100 ಮೆಸೇಜ್ ಬರ್ತಾನೆ ಇವೆ ಸ್ನೇಹಿತರೆ ನಿಮಗೆ ಗೊತ್ತಿರುತ್ತದೆ ಯಾಕಂದ್ರೆ ಮೆಸೇಜ್ ಕಳಿಸ್ತಾ ಇರೋರು ವಿದ್ಯಾರ್ಥಿಗಳಾದ್ರಿಂದ ಸುಮಾರು ಮೆಸೇಜ್ ಡೈಲಿ ಬರ್ತಾ ಇದೆ ಸೋ ಕೆಲವೊಬ್ಬರದು ಡೌಟ್ಸ್ ಗಳನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ದಯವಿಟ್ಟು ಕೆಲವೊಬ್ಬರು ನಮ್ಮದು 999 ಸಪೋರ್ಟರ್ಸ್ ನಮ್ಮ ಸಪೋರ್ಟರ್ಸ್ ಇದ್ದಾರೆ ಬಟ್ 1000 ಅಲ್ಲಿ ಬಟ್ ಎಲ್ಲೋ ಒಬ್ಬರು ಕೆಲವೊಬ್ಬರು ಸುಮ್ಮನೆ ಏನು ವಿಡಿಯೋ ಮಾಡಿದ್ರು ಫೇಕ್ ನ್ಯೂಸ್ ಅಂತ ಕಮೆಂಟ್ ಮಾಡ್ತಾರೆ ತಮ್ಮ ಫ್ರಸ್ಟ್ರೇಷನ್ನ ನಮ್ಮ ಚಾನೆಲ್ ಮೇಲೆ ತಿಳಿಸ್ಕೊಳ್ತಾ ಇದ್ದಾರೆ ಸೊ ಅವ್ರಿಗೆ ಹೇಳ್ತಾ ಇರೋದು ಯಾರಿಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ದಯವಿಟ್ಟು ಅವ್ರು ಈ ವಿಡಿಯೋನ ಈಗಲೇ ಸ್ಕಿಪ್ ಮಾಡಿಬಿಡಿ ಮತ್ತು ಫುಲ್ ನೋಡಿ ಫೇಕ್ ನ್ಯೂಸ್ ಅಂತ ನಮಗೆ ಕಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಫಸ್ಟು ಪಿ ಡಬ್ಲ್ಯೂ ಡಿ ತೀರ್ಪು ಯಾವಾಗ ಬರ್ತದೆ ಅಂತ ಹೇಳಿದ್ದೆ ನಮ್ಮ ಚಾನಲ್ ಯಾವಾಗ ಹೇಳಿ ಆಗಸ್ಟ್ 13ಕ್ಕೆ ಹೇಳಿದ್ದೇವೆ ಸೆಪ್ಟೆಂಬರ್ ಕರೆಕ್ಟ್ ಆಗಸ್ಟ್ 28ಕ್ಕೆ ಬರ್ತದೆ ಅಂತ ನಾನು ಹೇಳಿದ್ದೆ ಯಾಕಂದರೆ ಅಷ್ಟು ಪಕ್ಕ ನ್ಯೂಸು ಅಷ್ಟು ಪಕ್ಕ ಮಾಹಿತಿ ಬಂದಿತ್ತು ಬಟ್ ಏನಾಯಿತು ಅಂದರೆ ಆಗಸ್ಟ್ 28ಕ್ಕೆ RTO ತೀರ್ಪು ಬಂದುಬಿಡ್ತು ನೀವು ಬೇಕಾದ್ರೆ ಆಗಸ್ಟ್ 13 ವಿಡಿಯೋ ತೆಗೆದು ನೋಡ್ಬೋದು ಅದು ಪ್ರೂಫ್ ಇದೆ ಕೆಲವೊಬ್ಬರಿಗೆ ಏನು ಹೇಳಿದ್ರು ಪ್ರೂಫ್ ಬೇಕು ಹಾಗಾಗಿ ಹೇಳ್ತಾ ಇರೋದು ಆಗಸ್ಟ್ ಅದು RTO ತೀರ್ಪು ಬಂತು ಆ ದಿನ ಮತ್ತೊಂದು ವಿಡಿಯೋ ಮಾಡಿದೆ RTO ತೀರ್ಪು ಬಂತು ಯಾವಾಗ PWD ತೀರ್ಪು ಅಂತ ಸೊ ಅದರಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದೇನೆ ಸೆಪ್ಟೆಂಬರ್ 8ಕ್ಕೆ ಇದೆ PWD ಜಜ್ಮೆಂಟ್ ಅಂತ ಆವಾಗಲೂ ಕೂಡ ತುಂಬ ಜನ ನೆಗೆಟಿವ್ ಕಮೆಂಟ್ ಹಾಕಿದರು ಬಟ್ ತೀರ್ಪು ಅಂತ ಇಲ್ವ ಸೆಪ್ಟೆಂಬರ್ 8ಕ್ಕೆ 100% ಮಾಹಿತಿನ ಕಲೆಕ್ಟ್ ಮಾಡಿ ನಾವು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕ್ತೇವೆ ಸ್ನೇಹಿತರೆ ಸುಮ್ಮನೆ ಏನೋ ಒಂದು ವ್ಯೂಸ್ಗೋಸ್ಕರ ನಾನು ಚಾನಲ್ನ ನಡೆಸ್ತಾ ಇಲ್ಲ ಯಾಕಂದರೆ ಕೆಲವೊಬ್ಬರು ಏನು ಹಾಕಿದ್ರು ಫೇಕ್ ನ್ಯೂಸ್ ಅಂತ ಕಮೆಂಟ್ ಮಾಡ್ತಾರಲ್ವ ಓನ್ಲಿ ಅವ್ರಿಗೆ ಹೇಳ್ತಾ ಇರೋದು ಬಟ್ ನಮಗೆ ಉಳಿದವರೆಲ್ಲ ನಮ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥೌಸಂಡ್ಸ್ ಮೆಂಬರಲ್ಲಿ 999 ಮೆಂಬರ್ಸ್ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೇನೆ ಫಸ್ಟ್ ಕ್ವಶನ್ ಸರ್ ಜಜ್ಮೆಂಟ್ ಕಾಪಿ ಸಿಗ್ತಾ ಅಂತ ತುಂಬ ಸ್ಟೂಡೆಂಟ್ಸ್ ಹೇಳ್ತಾರೆ ಸ್ನೇಹಿತರೆ ಇನ್ನೂ ಜಜ್ಮೆಂಟ್ ಕಾಪಿ ಸಿಕ್ಕಿಲ್ಲ ಕೋರ್ಟ್ದು ತುಂಬ ಪ್ರೊಸೀಜರ್ ಇರ್ತದೆ ಸ್ನೇಹಿತರೆ ಅದು ಎಕ್ಸಾಕ್ಟಾಗಿ ನಮಗೆ ಗೊತ್ತಾಗಲ್ಲ ಯಾಕಂದರೆ ನೋಡಿ ನಾವು ಚೈಲ್ಡ್ಹುಡ್ಡಿಂದ ನಮಗೇನು ಕಲಿಸ್ತಾರೆ ಇತಿಹಾಸ ಪೌರನೀತಿ ಭೌಗೋಳಶಾಸ್ತ್ರ ಅಂತ ನಮಗೆ ಕಲಿಸೋದು ಎಲ್ಲೂ ನಮಗೊಂದು ನ್ಯಾಯಾಂಗ ಅನ್ನೋದೊಂದು ಸಬ್ಜೆಕ್ಟ್ನ ಇಟ್ಟೇ ಇಲ್ಲ ಎಲ್ಲಿ ಫೈನಲ್ ಡಿಗ್ರಿವರೆಗೂ ಇಟ್ಟಿಲ್ಲ ಸೊ ಹಾಗಾಗಿ ನಮಗೆ ಬೇಸಿಕ್ಕು ಕೂಡ ನ್ಯಾಯಾಂಗದಲ್ಲಿ ಏನಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಸ್ನೇಹಿತರೆ ಹಾಗಾಗಿ ಅವ್ರದ್ದು ಏನೇನು ಪ್ರೊಸೀಜರ್ ಇರ್ತದೋ ಅದೆಲ್ಲ ಆದ ನಂತರ ಜಜ್ಮೆಂಟ್ ಕಾಪಿ ಬಂದೇ ಬರ್ತದೆ ಜಜ್ಮೆಂಟ್ ಕಾಪಿ ಬಂದ ನಂತರ ನಾವು ಈಗ ಆಲ್ರೆಡಿ ಒಂದು 5-6 ಕಡೆ ಹೇಳಿಟ್ಟಿದ್ದೇವೆ ಜಜ್ಮೆಂಟ್ ಕಾಪಿ ಬಂದ ಕೂಡಲೇ ನಮ್ಗೆ ಅಪ್ಡೇಟ್ ಆಗೇ ಆಗ್ತದೆ ಸೊ ನಿಮಗೊಂದು ಜಜ್ಮೆಂಟ್ ಕಾಪಿ ಬಂದ ನೆಕ್ಸ್ಟ್ ಮೂಮೆಂಟೇ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಏನಿದೆ ಅದರಲ್ಲಿ ಏನಿಲ್ಲ ಅಂತ ಸೊ ಫಸ್ಟ್ ಇನ್ನೊಂದೇನು ಸಜೆಷನ್ ಅಂದರೆ ಇದ್ರ ಬಗ್ಗೆ ತುಂಬ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಜಜ್ಮೆಂಟ್ ಕಾಪಿ ಬಂದೇ ಬರ್ತದೆ ಸ್ನೇಹಿತರೆ ಬಂದ ನಂತರ ನಾವು ವಿಡಿಯೋ ಮಾಡಿ ಹಾಕ್ತೇವೆ ನೀವು ಈಗ ದಿನಾಲು ಪ್ರಿಪ್ರೇಷನ್ಗೆ ಇಂಪಾರ್ಟೆನ್ಸ್ ಕೊಡಿ ಬರೀ ಈ ಜಜ್ಮೆಂಟ್ ಕಾಪಿ ಬಂತ ಅಥವಾ ಯಾವಾಗ ಎಕ್ಸಾಮ್ ಅನ್ನೋ ಟೆನ್ಷನ್ನ ಬಿಟ್ಟು ಸೈಡಿಗಿಟ್ಟು ದಿನಾಲೂ ಪ್ರಿಪೇರ್ ಮಾಡಲಿಕ್ಕೆ ಇದು ಮಾಡಿ ಸ್ನೇಹಿತರೆ ಆಲ್ರೆಡಿ ನಿಮಗೆ ಹೇಳೋದ್ರ ಪ್ರಕಾರ ಒಂದು 500-600 ಸ್ಟೂಡೆಂಟ್ಸ್ ಇಷ್ಟು ಸೀರಿಯಸ್ ಆಗಿ ಓದ್ತಾ ಇದ್ದಾರೆ ಅಂದರೆ ನೀವು ಅವ್ರಿಗೆ ಕಾಂಪಿಟೇಷನ್ ಕೊಡಬೇಕು ಸ್ನೇಹಿತರೆ ಈ ಡೇಟು ಮತ್ತು ಈ ಯಾವಾಗ ಎಕ್ಸಾಮು ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಹೇಳಿ ಪ್ರಿಪ್ರೇಷನ್ ಆಗೋದು ಸೊ ಆದ್ದರಿಂದ ಈ ವಿಷಯನೆಲ್ಲ ಇವತ್ತಿಗೆ ಬಿಟ್ಟು ಫುಲ್ ಪ್ರಿಪೇರ್ ಆಗಿ ನೀವು ನಿಮ್ಮ ಸ್ನೇಹಿತರ ಜೊತೆಗೆ ಎಕ್ಸಾಮ್ ಬರೆದು ಅವ್ರದಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೊಗೊಂಡಾಗ ಅಷ್ಟೇ ನಿಮಗೆ ಜಾಬ್ ಸಿಗೋದು ನೀವು ಸ್ನೇಹಿತರಕ್ಕಿಂತ ಮೊದಲು ನಾನು ಯಾವಾಗ ಎಕ್ಸಾಮ್ ಇದೆ ಅಂತ ತಿಳ್ಕೊಂಡೆ ಅಂದರೆ ನಿಮಗೆ ಯಾರು ಜಾಬ್ ಕೊಡಲ್ಲ ಅದು ಗೊತ್ತಾಯ್ತಲ್ವ ಹಾಗಾಗಿ ಹೇಳೋದು ದಯವಿಟ್ಟು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ ಸ್ಟ್ರಿಕ್ಟಾಗಿ ಪ್ರಿಪೇರ್ ಮಾಡಿ ಅಟ್ಲೀಸ್ಟ್ 6 ಅವರ್ಸ್ ಆದರೂ ಓದಿ ನಿಮಗೇನು ಸಣ್ಣ ಪುಟ್ಟ ಡೌಟ್ ಇದ್ದರೆ ನಮಗೆ ಮೆಸೇಜ್ ಮಾಡಿ ನಾನು ನಿಮಗೆ ಸಾಲ್ವ್ ಮಾಡಿ ಕೊಡ್ತೇನೆ ಸೊ ಓಕೆನಾ ಸೆಕೆಂಡ್ ಒಂದು ಯಾರಾದರೂ ರಿವ್ಯೂ ಪಿಟಿಷನ್ ಹಾಕಿದಾರಾ ಅಂತ ರಿವ್ಯೂಗೆ ಹೋಗಿದಾರಾ ಅಂತಲೂ ತುಂಬ ಕ್ವಶನ್ಸು ಬರ್ತಾ ಇರ್ತದೆ ಸೊ ಹೇಳೋದು ಏನಂದರೆ ರಿವ್ಯೂ ಪಿಟಿಷನ್ ಬಗ್ಗೆ ನನಗೆ ಇನ್ನೂವರೆಗೂ ಮಾಹಿತಿ ಸಿಕ್ಕಿಲ್ಲ ಇವತ್ತೊಬ್ಬರು ಮೆಸೇಜ್ ಮಾಡಿದರು ಯಾರೋ ಹೋಗಿದ್ದಾರೆ ರಿವ್ಯೂ ಪಿಟಿಷನ್ಗೆ ಅಂತ ಬಟ್ ನಾನು ವಿಚಾರಿಸಿದ್ದೇನೆ ಅವರಿಂದ ಇನ್ನೂ ರಿಪ್ಲೈ ಬಂದಿಲ್ಲ ಸೊ ರಿಪ್ಲೈ ಬಂದ ನಂತರ ನಾನು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ ಒಂದು ವೇಳೆ ರಿವ್ಯೂ ಪಿಟಿಷನ್ ಹೋದರೂ ಸಹ ಅದು ಜಜ್ಮೆಂಟ್ ಚೇಂಜ್ ಆಗೋದು ತುಂಬ ಕಡಿಮೆ ಯಾಕಂದರೆ ಈ ಕೇಸ್ ಅಂತಲ್ಲ ಯಾವುದೇ ಕೇಸ್ ಆಗಿರಲಿ ಜಜ್ಮೆಂಟು ಚೇಂಜ್ ಆಗೋದು ತುಂಬ ಕಡಿಮೆ ರಿವ್ಯೂ ಪಿಟಿಷನಲ್ಲಿ ಇದರಲ್ಲಿ ಏನಾಗಿದೆ ಅಂದರೆ ಅವರು ರೂಲ್ಸ್ನೇ ಸರಿ ಇಲ್ಲ 2018 ಮಾಡಿರೋದು ಅಂತ ನ್ಯಾಯಾಧೀಶರ ತೀರ್ಪಲ್ಲೇ ಇರೋದ್ರಿಂದ ಸೊ ರೂಲ್ಸ್ ಸರಿ ಇಲ್ಲ ಅಂದರೆ ಮುಗಿತಲ್ವ ಮತ್ತು ಹೊಸ ರೂಲ್ಸೇ ಮಾಡಬೇಕಾಗಿತ್ತು ಹೊಸ ರೂಲ್ಸ್ ಪ್ರಕಾರನ ಎಕ್ಸಾಮ್ ಆಗಬೇಕಾಯ್ತು ಈಗ ಸೊ ಹೊಸ ರೂಲ್ಸ್ ಪ್ರಕಾರ ಅಂದರೆ 2019 ಪ್ರಕಾರ ಅಂದರೆ ಹೋದ ವರ್ಷ ಮಾಡಿದಾರಲ್ಲ ಆ ರೂಲ್ಸ್ ಪ್ರಕಾರ ಎಕ್ಸಾಮ್ ಆಗ್ತದೆ
ಏನು ಒಂದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಅಂದರೆ. ಸೊ ಡೋಂಟ್ ವರಿ, ಎಕ್ಸಾಮ್ ಯಾವಾಗ ಆಗುತ್ತೆ ಅವರು ಆಗಲ್ವಾ ಅಂತ, ಅಥವಾ ಕಾಂಟ್ರಾಕ್ಟ್ರ್ ಬೇಸ್ ಮೇಲೆ ತೊಗೊಳ್ತಾರೆ ಅಂತಲೂ ತುಂಬ ಸ್ಟೂಡೆಂಟ್ಸ್ ಕೇಳೋದು. ನೋಡಿ, ಎಕ್ಸಾಮು ಆಗಲೇಬೇಕು, ಗೌರ್ಮೆಂಟ್ಗೂ ತುಂಬ ಇಂಜಿನಿಯರ್ಸ್ಗಳ ಕೊರತೆ ಇದೆ. ನಿಮಗೆ ಗೊತ್ತಿದೆ, ಮೊನ್ನೆ WRD ಅಂದರೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಖಾಲಿ ಇದೆ ಹೇಳಿ? 1020 AE, ನಿಯರ್ಲಿ 600 JE ಖಾಲಿ ಇದೆ. ಮೊನ್ನೆ ಮಾತ್ರ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ಅದೇ ಥರ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಪೋಸ್ಟ್ಗಳು ಖಾಲಿ ಇವೆ. ಇವರು ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಯಾಕೆ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ ಅಂದರೆ ಆರ್ಥಿಕವಾಗಿ ಸ್ಥಿತಿ ಸರಿ ಇಲ್ಲ ಅಂತಾರೆ. ಬಟ್ ಬೇರೆ ಎಲ್ಲದಕ್ಕೂ ಬೇಕಾದಾಗೆ ಯೋಜನೆಗಳನ್ನು ಹಾಕಿ ಎಲ್ಲರಿಗೂ ಹೆಲ್ಪ್ ಆಗೋಗಿ ಯೋಜನೆಗಳನ್ನ ಹಾಕ್ತಾರೆ. ಬಟ್ ನಿರುದ್ಯೋಗಿಗಳಿಗೆ ಒಂದು ಉತ್ತಮವಾದ ಯೋಜನೆಗಳನ್ನು ನಾನು ವೋಟ್ ಹಾಕೋ ದಿನದಿಂದ ನೋಡ್ತಾ ಇದ್ದೇನೆ, ಕರ್ನಾಟಕದಲ್ಲಿ ಯಾವ ಸರ್ಕಾರಗಳು ರೂಪಿಸ್ತಾ ಇಲ್ಲ. ನಿರುದ್ಯೋಗಿಗಳ ಕಡೆಗೆ ಗಮನ ಇಲ್ಲಿವರೆಗೂ ಕರ್ನಾಟಕದಿಂದ ಯಾವ ಸರ್ಕಾರಗಳು ಕೊಟ್ಟಿಲ್ಲ. ಅದು ನಾನು ಇರ್ರಿಸ್ಪೆಕ್ಟಿವ್ ಆಫ್ ಪಾರ್ಟಿ ಹೇಳ್ತಾ ಇರೋದು, ಯಾವುದೇ ಪಾರ್ಟಿಗೂ ಸಪೋರ್ಟ್ ಮಾಡ್ತಾ ಇಲ್ಲ, ಹಾಗಂತ ಯಾವುದೇ ಪಾರ್ಟಿನ ದೂಷಣೆ ಕೂಡ ಮಾಡ್ತಾ ಇಲ್ಲ. ಬಟ್ ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇದು ಆ್ಯಕ್ಚುಲಿ ಎಷ್ಟು ಒಳ್ಳೆ ಗೌರ್ಮೆಂಟ್ಗಳಿಗೆ ಎಷ್ಟು ಒಳ್ಳೆ ಹೆಸರು ತಂದು ಕೊಡುತ್ತೆ. ಚೆನ್ನಾಗಿ ಜಾಬ್ ಎಲ್ಲ ಮಾಡಿ ರಿಸಲ್ಟ್ ಕೊಟ್ಟು ಎಕ್ಸಾಮ್ ಎಲ್ಲ ಮಾಡಿ ಪ್ರತಿ ಒಂದು 6 ತಿಂಗಳಿಗೆ 1 ವರ್ಷಕ್ಕೆ ಒಂದ್ಸಲ ರಿಕ್ರೂಟ್ಮೆಂಟ್ ಮಾಡಿದರೆ ಅವರು ನೆಕ್ಸ್ಟ್ ಪ್ರಚಾರ ಮಾಡಬೇಕಂತಲೇ ಇಲ್ಲ. ಎಷ್ಟೋ ಸ್ಟೂಡೆಂಟ್ಸ್ ಅವ್ರಿಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಅವ್ರದೇ ಗೌರ್ಮೆಂಟ್ ಬರೋ ಥರ ಆಗ್ತದೆ ಅಂತ ಯಾವುದೇ ಗೌರ್ಮೆಂಟ್ ಇರಲಿ, ಆದರೂ ಕೂಡ ಈ ವಿಷಯನ ಟಚ್ಚೇ ಮಾಡಲ್ಲ. ನಾ ಯಾರು ಪ್ರೆಷರ್ ಹಾಕಿದರೆ ಈ ನಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಗೌರ್ಮೆಂಟ್ಗೆ ಅಂತ ಹೇಳ್ತಾರೆ. ಏನು ಮಾಡೋದು, ಏನೂ ಮಾಡಲಿಕ್ಕಾಗಲ್ಲ. ಅವರು ರಿಕ್ರೂಟ್ಮೆಂಟ್ ಮಾಡಿದಾಗಲೇ ನಾವು ಜಾಯ್ನ್ ಆಗಬೇಕು ಅಷ್ಟೇ ಸ್ನೇಹಿತರೆ. ಜಾಬ್ ಬಿಡಬೇಕಾ ಓದೋಕ್ಕೆ ಅಂತ, ಇದು ಕೆಲವೊಬ್ಬರು ಕೇಳೋ ಕ್ವಶನ್. ಯಾಕಂದರೆ ಯಾರು ಜಾಬಲ್ಲಿದ್ದಾರೆ ಅವರಷ್ಟೇ ಇದು ಕೇಳೋದು. ನಾನು ಅವ್ರಿಗೆ ಇದು ಆಲ್ರೆಡಿ ಹೇಳಿದ್ದೇನೆ, ಜಾಬ್ನ ಖಂಡಿತವಾಗಿ ಬಿಡಬೇಡಿ. ಇದು ಎಷ್ಟು ಅನ್ಸರ್ಟಿನಿಟಿ ಇದೆ ಅಂದರೆ, ನಾಳೆ ರಿಸಲ್ಟ್ ಬಿಡ್ತೇವೆ ಅಂದಾಗೂ ಇವತ್ತು ಏನಾದರೂ ಪ್ರಾಬ್ಲಮ್ ಆದರೆ ಮತ್ತೊಂದು ವರ್ಷ ಮುಂದೋಗೋ ಚಾನ್ಸಸ್ ಇದೆ. ಹಾಗಾಗಿ ನಿಮ್ಗೆ ಹೇಳೋದು, ಯಾವುದೇ ಕಾರಣಕ್ಕೂ ಜಾಬ್ ಬಿಡಬೇಡಿ. ಜಾಬಲ್ಲೇ ಇದ್ಕೊಂಡು ದಿನಾಲೂ ಪ್ರಿಪ್ರೇಷನ್ ಮಾಡಿ, ಒಂದು ವೇಳೆ ಆಗದೇ ಇದ್ದರೆ ಸಂಡೇ ಓದಿ ರಾತ್ರಿ ಮಲಗೋದು ಸ್ವಲ್ಪ ಕಡಿಮೆ ಮಾಡಿ ಡೈಲಿ ಫುಲ್ ಪ್ರಿಪ್ರೇಷನ್ ಮಾಡಿ ಅಂತ ಜಾಬಲ್ಲಿರೋರಿಗೆ ಹೇಳೋದು ನಾನು. ಯಾವುದಾದ್ರು ಕ್ಲಾಸ್ ಜಾಯ್ನ್ ಆಗಬೇಕಾ ಅಥವಾ ಬುಕ್ ಓದಿದ್ರೆ ಸಾಕಾ ಅಂತ ಕೆಲವೊಬ್ರು ಹೇಳೋದು. ನೋಡಿ, ಇದು ಇಟ್ ಡಿಪೆಂಡ್ಸ್ ಆನ್ ಯುವರ್ ಮೆಂಟಲ್ ಎಬಿಲಿಟಿ, ಅಂದರೆ ನಿಮ್ಮದು ಮಾನಸಿಕ ಸಾಮರ್ಥ್ಯ ಎಷ್ಟಿದೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗ್ತದೆ ಸ್ನೇಹಿತರೆ. ಆ್ಯಕ್ಚುಲಿ ತುಂಬ ಜನರಿಗೆ ಬುಕ್ ಓದಿದರೆ ಸಾಕು. ಬುಕ್ ಬಗ್ಗೆ ನಾನು ಆಲ್ರೆಡಿ ಎಲ್ಲ ವೀಡಿಯೋನೂ ಮಾಡಿದ್ದೇನೆ, ಎಲ್ಲ ಪ್ರತಿಯೊಂದು ಬೇರೆ ಬೇರೆ ಸಬ್ಜೆಕ್ಟ್ ಬುಕ್ಗಳ ಬಗ್ಗೆಯೂ ಕೂಡ ಅದನ್ನು ನಮ್ಮ ವೀಡಿಯೋ ನಮ್ಮ ಚಾನಲ್ಗೆ ಹೋಗಿ ಹಳೆಯ ವೀಡಿಯೋಗಳನ್ನೆಲ್ಲ ಫುಲ್ ಆಗಿ ನೋಡಿ, ಆವಾಗ ನಿಮಗೆ ಗೊತ್ತಾಗ್ತದೆ ಸ್ನೇಹಿತರೆ. ಮತ್ತೊಂದು, ಕ್ಲಾಸ್ ಜಾಯ್ನ್ ಆಗಬೇಕಾ ಅನ್ನೋದು ಅದು ಕೂಡ ಅಪ್ ಟು ಯು. ನಾವು ಯಾರಿಗೂ ಹೋಗಿ ಜಾಯ್ನ್ ಆಗಲೇಬೇಕು ಅಂತ ಹೇಳೋದು ತಪ್ಪಾಗ್ತದೆ, ಹಾಗಂತ ಆಗಬೇಡಿ ಅಂತ ಹೇಳೋದು ಕೂಡ ತಪ್ಪಾಗ್ತದೆ. ನೀವು ಡಿಸೈಡ್ ಮಾಡಿದ ಸ್ನೇಹಿತರೆ, ನಿಮಗೆ ಎಷ್ಟು ತಿಳ್ಕೊಂಡಿದ್ದೀರಾ, ನಿಮಗೆ ಎಷ್ಟು ಜ್ಞಾನ ಇದೆ ಅನ್ನೋದ್ರ ಮೇಲೆ ಈ ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ಯಾರಿಗೆ ನೆಸೆಸರಿ ಇದೆ ಒಂದು ಕ್ಲಾಸ್ ತೊಗೊಳ್ಬೇಕು ಅಂತ ಇದೆ ಅಂದರೆ ಅವರು ಜಾಯ್ನ್ ಆಗ್ಬೋದು. ಇಲ್ಲ, ನಾವು ಬುಕ್ ನೋಡೇ ಮನೇಲೆ ಕುತ್ಕೊಂಡು ಓದ್ಕೋತೇವೆ ಅಂದರು ವೆಲ್ ಆ್ಯಂಡ್ ಗುಡ್, ಆಗ ಕೂಡ ನೀವು ಮಾಡ್ಬೋದು ಸ್ನೇಹಿತರೆ. ಸೊ ಎಲ್ಲ ಟಾಪಿಕ್ನ ಕೂಡ ನಿಮಗೆ ಕ್ಲಿಯರ್ ಆಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಯಾವುದೇ ಕಾರಣಕ್ಕೂ ಜಜ್ಮೆಂಟ್ ಕಾಪಿ ಬಗ್ಗೆ ಆಗಲಿ ಅಥವಾ ಎಕ್ಸಾಮ್ ಡೇಟ್ ಬಗ್ಗೆ ಆಗಲಿ ವರಿ ಮಾಡ್ಕೊಳ್ತಾ ಟೈಮ್ನ ವೇಸ್ಟ್ ಮಾಡಬೇಡಿ. 1 ಮಿನಿಟ್ ಕೂಡ ತುಂಬ ಇಂಪಾರ್ಟೆಂಟು ಲೈಫಲ್ಲಿ ಮುಂದೆ ಬರಲಿಕ್ಕೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಶುಭ ದಿನ.